ನಮ್ಮ ಶಿವಮೊಗ್ಗದ ಜನರ ಬಹುದಿನದ ಕನಸು ಶಿವಮೊಗ್ಗ ತುಂಗಾ ರಿವರ್ ಫ್ರಂಟ್ ಯೋಜನೆ. ಈ ತುಂಗಾ ರಿವರ್ ಫ್ರಂಟ್ ಯೋಜನೆ ಬಹುದಿನಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ಬಹುತೇಕರು ಕಾಯ್ತಾ ಇದ್ರು. ಈಗ ಇದು ಸಾರ್ವಜನಿಕರ ಸೇವೆಗೆ ಲಭ್ಯ ಇದೆ. ನಮಗೆ ದೊರೆತಿರುವಂತಹ ಮಾಹಿತಿ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲಿನ ಒಂದು ವಾಕಿಂಗ್ ಪಾತ್ ಆಗಿರಬಹುದು, ಸೈಕ್ಲಿಂಗ್ ಪಾತ್ ಆಗಿರಬಹುದು, ಎಲ್ಲವನ್ನು ಆನಂದಿಸಿ ಸಂತೋಷ ಪಡಬಹುದಾಗಿದೆ. ಅದರ ಜೊತೆಗೆ ತುಂಗಾ ನದಿಯ ಒಂದು ವಿಹಂಗಮ ನೋಟವನ್ನು ಕೂಡ ಸವಿಬಹುದಾಗಿದೆ. ಆದರೆ ಕೇವಲ ಬುಧವಾರ ದಿನದಂದು ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೆ ಮಾತ್ರ ಇಲ್ಲಿ ಓಪನ್ ಇರುತ್ತೆ. ಸೊ ಬನ್ನಿ, ಈ ತುಂಗಾ ರಿವರ್ ಫ್ರಂಟ್ ಯೋಜನೆ ಹೇಗಿದೆ, ಯಾವ ರೀತಿಯಾದಂತಹ ಕೆಲಸಗಳು ಪೂರ್ಣಗೊಂಡಿದೆ ಅಂತ ಹೇಳಿ ನೋಡೋಣ. ನಾವೀಗ ಶಿವಮೊಗ್ಗದ ತುಂಗಾ ರಿವರ್ ಫ್ರಂಟ್ ಯೋಜನೆಯ ಒಳಭಾಗದಲ್ಲಿದ್ದೀವಿ. ನೀವಿಲ್ಲಿ ನೋಡಬಹುದು, ತುಂಗಾ ನದಿಯ ವಿಹಂಗಮ ನೋಟವನ್ನು ನಾವಿಲ್ಲಿ ಸವಿಬಹುದಾಗಿದೆ. ಈ ಒಂದು ಸುಂದರ ವಾತಾವರಣ ಯಾರ ಮನಸ್ಸಿಗಾದರೂ ಮುದವನ್ನು ನೀಡುವಂತಹದ್ದು. ಹಾಗೆ ನೀವು ನೋಡಬಹುದು, ಶಿವಮೊಗ್ಗದ ಬೆಕ್ಕಿನ ಕಲ್ಮಠ ಭಾಗದ ಸೇತುವೆಯಿಂದ ಇನ್ನೊಂದು ಭಾಗದ ಸೇತುವೆಗೂ ನೀವು ಹೋಗಬೇಕು ಅಂದರೆ ಈ ಒಂದೇ ಮಾರ್ಗದಲ್ಲಿ ನೀವು ಚಲಿಸಿ ಸೇತುವೆಯನ್ನು ಆ ಒಂದು ಭಾಗವನ್ನು ಮುಟ್ಟಬಹುದಾಗಿದೆ. ಹಾಗೆ ಇಲ್ಲಿ ಬಂದಂತಹ ಸಾರ್ವಜನಿಕರು ಅವರೇನರ ಕಾರ್ ತಂದಿದ್ರೆ, ಬೈಕ್ ತಂದಿದ್ರೆ, ಆ ಒಂದು ವಾಹನಗಳ ನಿಲುಗಡೆಗೂ ಕೂಡ ಪ್ರತ್ಯೇಕವಾದಂತಹ ಬೈಕ್ ನಿಲುಗಡೆ ತಾಣ, ಹಾಗೆ ಕಾರ್ನ ನಿಲುಗಡೆ ತಾಣವನ್ನು ಮಾಡಿದ್ದಾರೆ. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಬಾರ್ದು ಅಂತ ಹೇಳಿ ಹಸಿ ಕಸ, ಒಣ ಕಸ, ಪ್ರತ್ಯೇಕವಾದಂಥ ಕಸದ ಡಬ್ಬಿಯನ್ನು ಇಟ್ಟಿದ್ದಾರೆ. ಶೌಚಾಲಯದ ವ್ಯವಸ್ಥೆ ಇದೆ, ಬಂದವರಿಗೆ ಕೂರುವಂತಹ ಆಸನದ ವ್ಯವಸ್ಥೆಗಳನ್ನು ಅಲ್ಲಲ್ಲೇ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಬಹುದು, ಒಂದು ಸುಂದರವಾದಂತಹ ವಾಕಿಂಗ್ ಪಾತ್ ಇದೆ, ಅದರ ಜೊತೆ ಸೈಕ್ಲಿಂಗ್ ಪಾತ್ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾಗಿರುವಂತಹ ಬೈಸಿಕಲ್, ಏನು ಹಲವಾರು ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿಯ ಕೆಲವೊಂದು ಸೈಕಲ್ ತಾಣಗಳನ್ನು ನಿರ್ಮಿಸಿದ್ದಾರೆ. ಆ ಸೈಕಲ್ ತಾಣದಲ್ಲಿ ನಿಲ್ಲಿಸಿರುವಂತಹ ಕೆಲವು ಸೈಕಲ್ಗಳು ಕೂಡ ಇಲ್ಲಿ ಲಭ್ಯ ಇದೆ. ಆ ಸೈಕಲ್ಗಳನ್ನು ಉಪಯೋಗಿಸ್ಕೊಂಡು ಕೂಡ ಇಲ್ಲಿ ಬಂದಿರುವಂತಹ ಸಾರ್ವಜನಿಕರು ಸೈಕ್ಲಿಂಗನ್ನು ಮಾಡಬಹುದಾಗಿದೆ. ನೀವು ನೋಡ್ತಾ ಇದ್ದೀರಾ, ನಾವು ತುಂಗಾ ನದಿಯ ತಟದಲ್ಲೇ ಇದ್ದೀವಿ. ತುಂಗಾ ನದಿಯ ವಿಹಂಗಮ ನೋಟವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ತುಂಬ ಸುಂದರವಾದ ವಾತಾವರಣವನ್ನು ಇಲ್ಲಿ ಕಾಣಬಹುದಾಗಿದೆ. ಬನ್ನಿ, ಇಲ್ಲಿ ಬಂದಂತಹ ಜನರು ಏನು ಹೇಳ್ತಾರೆ, ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರನ್ನೇ ಮಾತಾಡ್ಸೋಣ. ಸರ್, ತುಂಗಾ ರಿವರ್ ಫ್ರಂಟ್ ಯೋಜನೆ ಈಗ ಪ್ರಾರಂಭವಾಗಿದೆ, ನಿಮ್ಮ ಸೇವೆಗೂ ಕೂಡ ಲಭ್ಯ ಇದೆ, ಹೇಗೆ ಅನ್ನಿಸ್ತಾ ಇದೆ ಸರ್? ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಇದು ಶಿವಮೊಗ್ಗಕ್ಕೆ ಒಂದು ಗ್ರೇಟ್ ಆಪರ್ಚುನಿಟಿ ಫಾರ್ ಪೀಪಲ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಂಥ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ನಾನು ಸೌತ್ ಇಂಡಿಯಾದಲ್ಲಿ ಮೊದಲೇ ಬಾರಿಗೆ ನೋಡ್ತಾ ಇರೋದು. ನಾವು ನಾರ್ತ್ ಇಂಡಿಯಾದಲ್ಲಿ ನೋಡಿದ್ದೀವಿ, ಸಾಬರ್ಮತಿ ಇದೆ ಮತ್ತು ಬೇರೆ ಕಡೆ ಎಲ್ಲ ಇದೆ. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರಿವರ್ ಫ್ರಂಟ್ ಹಾಕಿರೋದು ತುಂಬ ಅಪರೂಪ ಅನಿಸತ್ತೆ. ಮತ್ತು ಭಾಳ ಬ್ಯೂಟಿಫುಲ್ ಇದೆ, ಅವರು ಪ್ಲ್ಯಾನಿಂಗ್ ಪ್ರಕಾರ ಮಾಡಿದ್ದಾರೆ. ಇನ್ನೊಂದು, ಇವತ್ತು ಓಪನಿಂಗ್ ಸೆರೆಮನಿ ಮಾಡಿರೋದು ಕನ್ನಡ ಮೀಡಿಯಂ 24/7 ನಿಮ್ಮ ಚಾನಲಿಂದ ಮಾಡಿದ್ದಾರೆ. ಇದಕ್ಕೆ ಧನ್ಯವಾದಗಳು ನಿಮಗೆ, ನನ್ನಿಂದ ಮತ್ತು ಶಿವಮೊಗ್ಗ ಜನತೆ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಇದು ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಸ್ವಲ್ಪ ಕಾಮಗಾರಿಗಳು ಮಾಡೋದು ಇದೆ. ಅದರಲ್ಲಿ ಏನಂದರೆ ಸ್ಪೆಷಲಿ ಬೋಟಿಂಗ್ ಮಾಡಬೇಕಾಗಿದೆ. ರಿವರ್ ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ 2-3 ತಿಂಗಳಲ್ಲಿ ಸದ್ಯದಲ್ಲೇ ಇದೂ ಬೋಟಿಂಗು ಮಾಡ್ತಾರಂತ ಹೇಳ್ತಾ ಇದ್ರು ಇಂಜಿನಿಯರ್ಸ್ ಇಲ್ಲಿಂದು. ನನಗನ್ಸತ್ತೆ ಇನ್ನು 3-4 ತಿಂಗಳಲ್ಲಿ ಅದು ಆಗುತ್ತೆ ಬೋಟಿಂಗ್. ಇದು ಬೋಟಿಂಗ್ ಆದರೆ 100% ಇದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗುತ್ತೆ. ಅದಂತೂ 100% ಭಾರಿ ಕಾತುರದಿಂದ ಜನ ಕಾಯ್ತಾಯಿದ್ರು. ಈಗ ಅದೊಂದು ಕಾಲ ಬಂದಿದೆ, ಕೂಡು ಬಂದಿದೆ. ಇನ್ನೂ ಸ್ವಲ್ಪ ಒಂದು 3-4 ತಿಂಗಳಲ್ಲಿ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಬೋಟಿಂಗ್ ಆದಮೇಲೆ ಆಗುತ್ತೆ. ಮತ್ತು ಲೈಟಿಂಗ್ಸ್ಗೆಲ್ಲ ನೈಟ್ ಇವತ್ತಿಂದ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೈಟು ಫುಲ್ ಲೈಟಿಂಗ್ಸ್ ಇದೆ. ಇದು ಡೇ ನೈಟ್ ಪಾರ್ಕ್ ಅಂತ ಇದೆ ರಿವರ್ ಫ್ರಂಟ್ ಡೆವಲಪ್ಮೆಂಟ್. ಏನಿದು ಪಾರ್ಕ್ ಮಾಡಿದ್ದಾರೆ, ಇದು ಡೇ ನೈಟ್ ಮಾಡ್ತಾರಂತ ಹೇಳಿದೆ. ಮತ್ತು ಇದು ಟೂರಿಸ್ಟ್ ಅಟ್ರಾಕ್ಷನಿಗೆ ಮಾತ್ರ ಭಾರಿ ಅಟ್ರಾಕ್ಷನ್ ಇದೆ. ಸೈಕಲ್ಲೂ ಇದೆ,
ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಇದೆ, ಪೆಡ್ಲಿಂಗ್ ಸೈಕಲ್ ಇದೆ, ಎರಡು ಆಪ್ಷನ್ ಇದೆ. ಪ್ಲಸ್ ಮುಂದಿನ ದಿನಗಳಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಆಟೋನೂ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಅಂಗಡಿಗಳೂ ಮಾಡಿದ್ದಾರೆ, 75 ಸ್ಟಾಲ್ಸ್, ಇಟ್ ಮೇ ಬಿ ಕ್ಯಾಂಟೀನ್ಸ್, ನಿಮ್ಮ ಬೇಕ್ರಿ, ಪ್ಲಸ್ ಸ್ವೀಟ್ ಸ್ಟಾಲ್, ಐಸ್ ಕ್ರೀಮ್ ಪಾರ್ಲರ್ಸ್, ಜ್ಯೂಸ್ ಸೆಂಟರ್ ಎಲ್ಲ ಬರುತ್ತೆ ಇದರಲ್ಲಿ 75. ಮತ್ತು ಇದೂ ಮಾಡಿದ್ದಾರೆ, ಟಾಯ್ಲೆಟ್ ಬಾತ್ರೂಮ್ಸ್ ಎಲ್ಲ ಮಾಡಿದ್ದಾರೆ, ಕೂರಕ್ಕೆ ಅನುಕೂಲತೆ ಭಾಳ ಮಾಡಿದ್ದಾರೆ, ಎಲ್ಲ ಫೆಸಿಲಿಟಿ ಇದೆ. ಇದು ಈ ಟೂರಿಸ್ಟ್ ಅವ್ರು ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಇದು, ಅಷ್ಟು ನೋಡ್ಕೊಂಡು ಒಂದೊಂದು ಕಡೆ ಒಂದೊಂದು ಥರ ಇದು ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ, ನೋಡಿ ಎಂಜಾಯ್ನೂ ಮಾಡ್ಬೋದು. ಈಗ ತಿನ್ನೋರಿಗೆ ಕೂತ್ಕೊಂಡು ತಿನ್ನೋರಿಗೂ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಲ್ಲಿ ಕೂತ್ಕೊಂಡು ಈ ಡಸ್ಟ್ಬಿನ್ ಎಲ್ಲ ಮಾಡಿದ್ದಾರೆ, ಅದು ಯುಟಿಲೈಸ್ ಮಾಡ್ಕೊಂಡು ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಬೋದು. ಮತ್ತು ಇದು ಪೂರ್ತಿ ಇದೆಯಲ್ಲ ರಿವರ್ ಫ್ರಂಟ್, ಎಲ್ಲ ಕಡೆ ಗ್ರೀನ್ ಗಾರ್ಡನ್ ಇದೆ, ಇದು ಎಲ್ಲೂ ಸೌತ್ ಇಂಡಿಯಾದಲ್ಲಿ ಇಲ್ಲ, ಇದೇ ಮೊದಲ ಬಾರಿಗೆ. ನನ್ನ ಪ್ರಕಾರ ನಾನು ಫಸ್ಟ್ ಈ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ, ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಅದು ಬಿಟ್ಟರೆ ನಮ್ಮ ಎಂ ಪಿ ರಾಘವೇಂದ್ರ ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಅದು ಮೂರನೇದು ನಿಮ್ಮ ಕನ್ನಡ ಮೀಡಿಯಮ್ 24/7 ನ್ಯೂಸ್ ಚಾನಲ್ಗೂ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಿಮ್ಮ ಪ್ರಕಾರ ಇವತ್ತು ನಿಮ್ಮ ಇದರಿಂದ ಇವತ್ತು ಓಪನಿಂಗ್ ಸೆರೆಮನಿ ಆಗಿದೆ, ಇದು ಜನಕ್ಕೆ ಓಪನ್ ಮಾಡಿದ್ದಾರೆ, ಇಲ್ಲಾಂದರೆ ಸಾಧ್ಯ ಇದ್ದಿಲ್ಲ, ಇನ್ನೂ ಲೇಟ್ ಆಗ್ತಿತ್ತು. ಇವತ್ತಿಂದ ನಿಮ್ಮ ಪ್ರಕಾರ ಇದು ಆಗಿದೆ, ಹಂಗಾಗಿ ನಿಮಗೆ ಇನ್ನೊಂದು ಸಲ ನಾನು ನಿಮಗೆ 24/7 ಕನ್ನಡ ಮೀಡಿಯಮ್ ಅವರಿಗೆ ಧನ್ಯವಾದ ಹೇಳ್ತೇನೆ, ಶಿವಮೊಗ್ಗ ಜನತೆ ಪರವಾಗಿ. ಹೇಗೆ ಅನಿಸ್ತು ಅಂತ ಹೇಳಿದರೆ ಅದು ಉತ್ತರನ ಇಲ್ಲ ಇದಕ್ಕೆ ಮಾಡಿದ್ದು, ಇದು ಇಲ್ಲ ಅಲಂಕಾರ, ಇದು ಇದು ಒಂದು ಹೋಪ್ಲೆಸ್ ಜಾಗ, ಒಂದು ಜನ ತಿರುಗಾಡೋ ಟೈಮಲ್ಲಿ ಒಂದು ಮೂಗು ಮುಚ್ಕೊಂಡು ನಾವು ಹೋಗ್ತಾ ಬರ್ತಿದ್ವಿ ಇಲ್ಲಿ ಸೈಡಿಗೆ, ಅಂಥ ಜಾಗದಲ್ಲಿ ಈ ಥರ ಡೆವಲಪ್ಮೆಂಟ್ ಮಾಡಿದೆ ಅಂತ ಹೇಳಿದರೆ ನಮ್ಮ ಶಿವಮೊಗ್ಗದಲ್ಲಿ ಭಾಳ ಆಶ್ಚರ್ಯದ ಮಾತು. ನೋಡೋಕ್ಕೆ ಇಷ್ಟಪಡ್ತೀವಿ, ಪದೇ ಪದೇ ಬರ್ತಾ ಇದ್ದೀವಿ ನಾವು, ಇದು ಯಾವಾಗ ಶುರು ಮಾಡಿದ್ರೆ ಕೆಲಸ ಆವಾಗಿಂದ ನಾವು ಬಿಡಲೇ ಇಲ್ಲ, ಬರ್ತಾ ದಿವಸ ಬಂದು ಬಂದು ನೋಡ್ಕೊಂಡು ಹೋಗ್ತಾಯಿರ್ತೀವಿ. ಆದರೆ ಭಯಂಕರ ಅಲಂಕಾರ ಮಾಡಿದ್ದಾರೆ, ಭಯಂಕರ ಚೆನ್ನಾಗಿ ಮಾಡಿದ್ದಾರೆ, ಇದು ನಮ್ಮ ಶಿವಮೊಗ್ಗಕ್ಕೆ ಒಂದು ಭಾಳ ಒಳ್ಳೆಯದು ಅಂತ ನನಗೆ ಅನಿಸ್ತೈತೆ. ಇಂಥ ಜಾಗದಲ್ಲಿ ಈ ಥರ ಮಾಡಿದಾರಲ್ಲ, ಎಂಥ ಜಾಗ ಅಂದರೆ ಈ ಜಾಗದಲ್ಲಿ ಯಾರು ಬರೋಕ್ಕೆ ಜನ ಇಷ್ಟಪಡ್ತಿದ್ದಿಲ್ಲ, ಅಂಥ ಜಾಗದಲ್ಲಿ ಈ ಥರ ಮಾಡಿದಾರಂದರೆ ನಮಗೆ ಶಿವಮೊಗ್ಗದಲ್ಲಿ ನಾವು ಹುಟ್ಟಿ ಬೆಳೆದವ್ರು ಇಲ್ಲವರೇ, ಆದರೂ ನಮಗೆ ಭಾಳ ಚೆನ್ನಾಗಿ ಕಾಣ್ತಿದ್ದು ಮಾಡಿದ್ದು. ಚೆನ್ನಾಗಿದೆ ಶಿವಮೊಗ್ಗ, ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ, ಚೆನ್ನಾಗಿದೆ ಪ್ಲೇಸ್ ಎಲ್ಲ, ವಯಸ್ಸಾದವರು ವಾಕ್ ಮಾಡೋಕ್ಕಾಗಲಿ, ವಾತಾವರಣ ನೋಡೋಕ್ಕಾಗಲಿ, ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ. ನಮ್ಮದೆಲ್ಲ ಏನಿಲ್ಲ, ಇವ್ರದ್ದು ವೀಡಿಯೋ ಮಾಡೋಕ್ಕೆ ಪ್ಲೇಸು ಅದೇ ಮಸ್ತಾಗಿದೆ ನೋಡೋಕ್ಕೆ, ಸ್ಟೂಡೆಂಟಿಗಾಗಲಿ ಬರೋಕ್ಕೆ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ಈ ವಾಕ್ ಮಾಡೋರಾಗಲಿ, ಸುಮ್ಮನೆ ಅಲ್ಲಿ ಮೇನ್ ರೋಡಲ್ಲಿ ತಿರ್ಗಾಡೋದಕ್ಕಿಂತ ಇಂಥ ಪ್ಲೇಸ್ ಎಲ್ಲ ಸಖತ್ತಾಗಿದ್ದಾರೆ. ಇಲ್ಲಿ ತುಂಬ ಆಡೋಕ್ಕೆ ಚೆನ್ನಾಗೈತೆ, ಮತ್ತು ಲೈಟಿಂಗ್ ಗೀಟಿಂಗು ತುಂಬ ಚೆನ್ನಾಗೈತೆ, ಇನ್ನು ಮುಂದೆ ನಾನು ಜಾಸ್ತಿ ಸಲ ಬರ್ತೀನಿ, ಇಲ್ಲಿ ತುಂಬ ಚೆನ್ನಾಗಾಗಿದೆ. ಆಮೇಲೆ ಇದು ತುಂಬ ಗ್ರಾಸು ಚೆನ್ನಾಗೈತೆ, ತುಂಬ ಬ್ರಿಜ್ ಎಲ್ಲ ಮಾಡೋರೆ, ಲೈಟಿಂಗು ಫುಲ್ಲು, ನೇಚರ್ ತುಂಬ ಚೆನ್ನಾಗೈತೆ, ಇಲ್ಲಿ ವ್ಯೂ ಐತೆ ಫುಲ್ಲು, ತುಂಬ ಚೆನ್ನಾಗಿದೆ. ಇಟ್ಸ್ ವರ್ತ್ ಸ್ಪೆಂಡ್ ಯುವರ್ ಟೈಮ್ ಲಾಟ್ ಆಫ್ ಹಿಯರ್, ವೆರಿ ಗುಡ್ ಸ್ಪೇಸ್, ವೆರಿ ಗುಡ್, ಗಲೀಜಿಲ್ಲ, ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಮೊದಲು ಖುಷಿ ಪಡೋದು, ಮೊದಲ ಕಡೆ ಬರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ನಾವು, ವಿ ಫೀಲ್ ವೆರಿ ಗುಡ್ ನಾವು. ¶¶
ಇಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವೆಲ್ಲ ಫೋಟೋಶೂಟ್ ಅಂದ ತಕ್ಷಣ ಸಕ್ಕರೆ ಬೈಲ್ ಆ ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಈ ಕಡೆ ನೇಚರ್ ಕೂಡ ಚೆನ್ನಾಗಿದೆ. ನಮ್ಮ ಔಟ್ಫಿಟ್ಟಿಗೆ ವೈಟ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ ಅಷ್ಟೇ. ಆ್ಯಂಡ್ ಸೈಕ್ಲಿಂಗ್ ರೈಡ್ ಕೂಡ ಇದೆ. ನಮ್ಮ ಜೊತೆ ಬಂದವರಿಗೆ ಅವ್ರು ಬೇಕಾದ್ರೆ ಟೈಮ್ ಪಾಸ್ ಕೂಡ ಆರಾಮಾಗಿ ಮಾಡ್ಬೋದು. ಓಕೆ, ನಿಮ್ದು ಯಾವೂರು? ನಂದು ಶಿವಮೊಗ್ಗನೇ, ಪ್ರಾಪರ್ ಶಿವಮೊಗ್ಗನೇ. ಇವತ್ತೇ ಫಸ್ಟ್ ಟೈಮ್ ನಾನು ಕೂಡ ಬರ್ತಾ ಇರೋದು ಇಲ್ಲಿ. ಎಲ್ಲ ಔಟ್ಫಿಟ್ಗೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೌದು, ಈ ಥರ ಫೋಟೋಶೂಟ್ಸ್ಗೆಲ್ಲ ಒಂದು ಪ್ಲೇಸ್ ಇರಬೇಕು ಅಂತ ಇತ್ತು, ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ನಾನೇ ನೋಡಿ ಶಾಕ್ ಆದೆ, ಇಷ್ಟು ಚೆನ್ನಾಗಿ ಆಗಿದೆಯಾ ಶಿವಮೊಗ್ಗ ಅಂತ ಹೇಳಿ. ಆ್ಯಕ್ಚುಲಿ ನಾವು ಅಲ್ಲಿಂದ ಶೂಟ್ ಮಾಡ್ತಾ ಬಂದಿದ್ದು, ಅಂದರೆ ನಮ್ಮದು 4 ಔಟ್ಫಿಟ್ಸಲ್ಲಿ ಒಂದೊಂದಕ್ಕೊಂದೊಂದು ಬರ್ತಾ ಇದ್ದೀವಿ. ಈಗ 3rd ಔಟ್ಫಿಟ್ಟಲ್ಲಿ ಇದ್ದೀವಿ, ಇನ್ನು ಮುಂದೆ ಹೋಗಬೇಕು. ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ತೀವಿ. ಇವಾಗ ತುಂಬ ಇಂಪ್ರೂವ್ ಆದಂಗೆ ಕಾಣಿಸ್ತಾ ಇದೆ. ಲೈಕ್ ಫ್ಯೂಚರಲ್ಲಿ ನಮ್ಮ ಚಿಕ್ಕ ಮಕ್ಕಳು ಇರೋ, ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದಲ್ಲ, ಚಿಕ್ಕ ವಯಸ್ಸಿಂದ ನಮಗೊಂದು ಆಸೆ ಇತ್ತು ಲೈಕ್ ಈ ಥರ ಇರಬೇಕು, ಈ ಥರ ಹೋಗಬೇಕು ಶಿವಮೊಗ್ಗ ಅಂತ. ಸೊ ಇವಾಗ ಗೊತ್ತಾಗ್ತಿದೆ, ಇವಾಗ ಮಾಡ್ತಾ ಇದ್ದಾರೆ ಲೈಕ್ ಈ ಥರ ಆಗಬೇಕು, ಈ ಥರ ಆಗಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬೋಟಿಂಗು, ಇನ್ನೂ ಏನು ಗೊತ್ತೇ ಇಲ್ಲ ಬೋಟಿಂಗ್ ಎಲ್ಲ ಬರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಒಂದಿತ್ತು ಬೋಟಿಂಗು. ಈವೆಂಟ್ ಲೈಕ್ ಬೇರೆ ಬೇರೆ ಊರಲ್ಲಿ ಈ ಥರ ಇರುತ್ತಲ್ಲ, ಸೊ ಆ ಥರ ನಮಗೊಂದು ಆಸೆ ಇತ್ತು. ಲೈಕ್ ಇವಾಗ ಒಂದು ಮಾಡಿದ್ದಾರೆ, ಇವಾಗ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದರಿಂದ ಫೋಟೋಗ್ರಫಿ ಎಲ್ಲ ನಮ್ಮದು ಈವೆಂಟಲ್ಲಿದೆ ಅಂತ. ಸೊ ಒಬ್ಬರು ಕೇಳಿಕೊಂಡ್ರು ಮಾಡಲ್ ಶೂಟಿಗೆ, ಸೋನು ರೆಂಟಲ್ ಔಟ್ಫಿಟ್ ಅಂತ ಅವ್ರು ಕೇಳಿದ್ರು ಅಂತ. ಲೈಕ್ ನಾವು ಮಾಡಲ್ ಶೂಟ್ ಮಾಡೋಣ ಅಂತ ಬಂದ್ವಿ. ಸೊ ಮಾಡಲು ಬಂದರು ನಾವು, ಓಕೆ ಈ ಎಲ್ಲೂ ಜಾಗ ಸಿಕ್ಕಿಲ್ಲ ನಮಗೆ, ಸೊ ಇದೊಂದು ಸಿಕ್ತು, ಚೆನ್ನಾಗಿ ಅನಿಸ್ತು ಶೂಟಿಗೆ. ಸೊ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ, ಸೂಪರಾಗಿದೆ ಪ್ಲೇಸು. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಲೇಬೇಕು ಶಿವಮೊಗ್ಗದಲ್ಲಿ. ನೋಡಿದ್ರಲ್ಲ, ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಯೋಜನೆಯ 103 ಕೋಟಿ ವೆಚ್ಚದೊಂದಿಗೆ ನಿರ್ಮಾಣವಾಗಿರುವಂತಹ ತುಂಗಾ ಫ್ರಂಟ್ ರಿವರ್ ಯೋಜನೆ ಹೇಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಇಲ್ಲೆಲ್ಲರೂ ಮೂಗು ಮುಚ್ಕೊಂಡು ಓಡಾಡಬೇಕಿತ್ತು, ಆದರೆ ಇಲ್ಲಿ ತುಂಬ ಖುಷಿಯಾಗಿ ಒಂದು ಸುಂದರವಾದಂಥ ವಾತಾವರಣದಲ್ಲಿ ನಾವು ಓಡಾಡ್ತಿದ್ದೀವಿ ಅಂತ ಹೇಳಿ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾವು ಈಗ ತೋರಿಸಿರುವಂತಹದ್ದು ಕೇವಲ ಒಂದು ಭಾಗ ಮಾತ್ರ. ಈ ರೀತಿ ಸರಿಸುಮಾರು 3 ಕಿಲೋಮೀಟರ್ನವರೆಗೆ ನೀವು ಈ ತುಂಗಾ ನದಿಯ ಪಾತ್ರದಲ್ಲಿ, ತುಂಗಾ ನದಿಯ ದಡದಲ್ಲಿ ನೀವು ನಡ್ಕೊಳ್ತಾ ಹೋಗ್ಬೋದು, ವಾಕಿಂಗ್ ಮಾಡಬಹುದು, ಹಾಗೆ ಸೈಕ್ಲಿಂಗ್ ಕೂಡ ಮಾಡಬಹುದಾಗಿದೆ. ಅಲ್ಲಲ್ಲೇ ಮಕ್ಕಳ ಆಟದ ತಾಣಗಳು ಕೂಡ ಇದೆ, ತಿಂಡಿ ತಿನಿಸುಗಳ ಅಂಗಡಿಯನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಈ ರೀತಿ ಕೂರ್ಲಿಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು ನಮ್ಮ ಶಿವಮೊಗ್ಗದ ತುಂಗಾ ರಿವರ್ ಫ್ರಂಟ್ ಯೋಜನೆಯ ಒಂದು ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶಿ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.